Friends, today ee video dalli we will be discussing about Karnataka budget schemes and programs 2019-20. Neevu yavade Karnataka exam barithidre, this is going to be a very important document. Neevu KPSC agli, Karnataka government exams, departmental exams, ene bariyak hodranu, there is going to be a lot of questions that is asked from budget schemes and programs. So 2019-20 andre inno ee one varsha enen exams barute elladukku it is going to be very useful. So namma KPSC website mulka we have explained budget schemes and programs detail agi. So important schemes na now different documents na tegbitu online alli government websites inda adarda details ರಿಲೇಟೆಡ್ ಕ್ವೆಶನ್ಸ್ ಅದನ್ನೆಲ್ಲ ಕಂಪೈಲ್ ಮಾಡಿ ಒಂದು ಬುಕ್ ರಿಲೀಸ್ ಮಾಡಿದ್ವಿ. ಕೆಳಗಡೆ ಅದರದ್ದು ಲಿಂಕ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ವಾಟ್ ಇಸ್ ದೇರ್ ಇನ್ ದಿಸ್ ಬುಕ್. ಸೊ ಇದು ನೀವು ಓದಿದ್ರೆ ಅರ್ಥ ಆಗುತ್ತೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನು ಬರಲ್ಲ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ. ಸೊ ಐ ವಿಲ್ ಜಸ್ಟ್ ಗೈಡ್ ಯು ವಾಟ್ ಆರ್ ದ ಇಂಪಾರ್ಟೆಂಟ್ ಏರಿಯಾಸ್ ಟು ಫೋಕಸ್ ಆನ್, ಸೊ ದ್ಯಾಟ್ ನೀವು ಈ ಬುಕ್ ಓದುವಾಗ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. ಸೊ ಇದೊಂದು ಅರೌಂಡ್ 90 ಪೇಜಸ್ ಬುಕ್. ಇಟ್ಸ್ ಆ್ಯಕ್ಚುಲಿ ಅ ವೆರಿ ಇಂಪಾರ್ಟೆಂಟ್, ಐ ಕಾಲ್ ಇಟ್ ಗೋಲ್ಡ್ ಎಡಿಷನ್, ಬಿಕಾಸ್ ಇನ್ನು ಮುಂದೆ ಒಂದು ವರ್ಷ ಏನೇನು ಎಕ್ಸಾಮ್ ಬರುತ್ತೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಫಾರ್ ದ್ಯಾಟ್. ಓಕೆ, ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಆಯಿತಾ. ಸೊ ಇಲ್ಲಿ ಈ ಬಜೆಟ್ ಇಂದ ಸೊ ಈಗ ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಲ್ಲ ಇಂಟರ್ವ್ಯೂ ಈಗ ಕೆ ಪಿ ಎಸ್ ಸಿ ಬರೀತಾ ಇದ್ರೆ, ಇಲ್ಲ ಎನಿ ಅದರ್ ಎಕ್ಸಾಮ್ ಈಗ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆರ್ ಯೋರ್ ಏನೋ ಎಕ್ಸೈಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್, ಪಿ ಡಿ ಒ ಎಕ್ಸಾಮ್, ಇಲ್ಲ ಎಫ್ ಡಿ ಎ ಎಕ್ಸಾಮ್ಸ್, ಎಸ್ ಡಿ ಎ ಎಕ್ಸಾಮ್ಸ್, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್, ಎಲ್ಲದರಲ್ಲೂ ನಿಮಗೆ ಕರೆಂಟ್ ಅಫೇರ್ಸ್, ಗೌರ್ಮೆಂಟ್ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಬುಕ್ಸ್ ಕ್ವೆಶನ್ಸ್ ಕೇಳೇ ಕೇಳ್ತಾರೆ. ನ್ಯಾಷನಲ್ ಪ್ರೋಗ್ರಾಮ್ಸ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ದಿಸ್ ಇಸ್ ರಿಲೇಟೆಡ್ ಓನ್ಲಿ ಟು ಕರ್ನಾಟಕ ಸ್ಟೇಟ್ ಆ್ಯಂಡ್ ಪ್ರೋಗ್ರಾಮ್. ಈಗ ನೀವು ಕೆ ಪಿ ಎಸ್ ಸಿನೇ ತಗೊಳ್ಳಿ, ಪ್ರಿಲಿಮ್ಸಲ್ಲಿ ನಿಮಗೆ 40 ಕ್ವೆಶನ್ಸ್ ಆರ್ ಆಸ್ಕ್ ಫ್ರಮ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಂದರೆ ಇದರಲ್ಲಿ ಏನೋ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಇನ್ ಕರ್ನಾಟಕ, ಅದ್ರ ಜೊತೆಗೆ ಈ ಸ್ಕೀಮ್ಸ್, ಪ್ರೋಗ್ರಾಮ್ಸ್ ಮತ್ತು ಬಜೆಟ್ ಇಂದ ಸೆವೆರಲ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್. ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಆ್ಯಂಡ್ ಈ ಪರ್ಟಿಕ್ಯುಲರ್ ವಿಡಿಯೋ, ಆಯಿತಾ. ಸೊ ಲೆಟ್ ಸಿ ವಾಟ್ ಇಸ್ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್. ಓಕೆ, ಸೊ ಐ ಜಸ್ಟ್ ಶೋ ಯು ದ ಇಂಡೆಕ್ಸ್. ಸೊ ಇಂಡೆಕ್ಸಲ್ಲಿ ಈಗ ನೋಡಿದ್ರೆ ರಿಲೇಟೆಡ್ ಟು ಡಿಫ್ರೆಂಟ್ ಸೆಕ್ಟರ್ಸ್ ವಿ ಹ್ಯಾವ್ ಎಕ್ಸ್ಪ್ಲೇನ್. ಸೊ ಗೌರ್ಮೆಂಟ್ ಬಜೆಟಲ್ಲಿ ಹೇಗಿದೆ ಅದನ್ನ ಅದೇ ಸಿಸ್ಟಮ್ ಸ್ಟ್ರಕ್ಚರಲ್ಲಿ ಐ ಹ್ಯಾವ್ ಆರ್ಗನೈಸ್ಡ್ ಇಟ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಎಕ್ಸ್ಪ್ಲೇನ್ಡ್ ಈಚ್ ಆಫ್ ದ ಆಸ್ಪೆಕ್ಟ್ಸ್. ಸೊ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಆ್ಯನಿಮಲ್ ಹಸ್ಬೆಂಡ್ರಿ, ಕೋಆಪರೇಟಿವ್, ಆ ಥರ ಎಲ್ಲ ಸೆಕ್ಟರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಾಟ್ ಜಸ್ಟ್ ದ್ಯಾಟ್, ವಿ ಹ್ಯಾವ್ ಆಲ್ಸೋ ಎಕ್ಸ್ಪ್ಲೇನ್ಡ್ ಸಮ್ ಆಫ್ ದಿ ಆನ್ಗೋಯಿಂಗ್ ಸ್ಕೀಮ್ಸ್. ಓಕೆ, ಸೊ ಆನ್ಗೋಯಿಂಗ್ ಸ್ಕೀಮ್ಸ್ ಏನೆಲ್ಲ ಇದೆ, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಮತ್ತು ಅದರ್ ಸ್ಕೀಮ್ಸ್, ಮತ್ತು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪಾಲಿಸೀಸ್ ಕೂಡ ವಿ ಹ್ಯಾವ್ ಎಕ್ಸ್ಪ್ಲೇನ್. ಆ್ಯಂಡ್ ಫೋರ್ತ್ ದ ಫೈನಾನ್ಸ್ ಕಮಿಷನ್ ಆಫ್ ದ ಸ್ಟೇಟ್, ಅದನ್ನ ಕೂಡ ವಿ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ದಿಸ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್. ಸೊ ನೋಡೋಣ. ಸೊ ಲೈಕ್ ದಿಸ್, ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಬಜೆಟ್ ಓವರ್ವ್ಯೂ. ಸೊ ನಮ್ಮ ಬಜೆಟಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದರೆ, ಸೊ ಟೋಟಲ್ ರೆಸಿಪ್ಟ್ಸ್ ಆಗಲಿ, ರೆವಿನ್ಯೂ ರೆಸಿಪ್ಟ್ಸ್, ಕ್ಯಾಪಿಟಲ್ ರೆಸಿಪ್ಟ್ಸ್, ಸೊ ಇದು ಇಸ್ ದೇರ್ ಇನ್ ಅವರ್ ಬಜೆಟ್ ಡಾಕ್ಯುಮೆಂಟ್. ಅದ್ರ ಜೊತೆ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ಸೊ ವಾಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ವಾಟ್ ಇಸ್ ಕ್ಯಾಪಿಟಲ್ ರಿಸೀಪ್ಟ್, ವಾಟ್ ಇಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ವಾಟ್ ಇಸ್ ರೆವಿನ್ಯೂ ರಿಸೀಪ್ಟ್. ಇದೆಲ್ಲ ನಿಮ್ಮ ಬೇಸಿಕ್ಸ್ ಎಕನಾಮಿ, ಬಟ್ ರಿಲೇಟೆಡ್ ಟು ಬಜೆಟ್. ಅದಕ್ಕೋಸ್ಕರ ಸೊ ಇಫ್ ಇಟ್ ವಿಲ್ ಬಿ ಅ ರಿವಿಷನ್ ಆಲ್ಸೋ, ಆಯಿತಾ, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಟು ಬೆಟರ್ ಅಂಡರ್ಸ್ಟ್ಯಾಂಡ್ ದ ಬಜೆಟ್, ಆಯಿತಾ. ಸೊ ಈಗ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರಲ್ಲಿ ಫಾರ್ ಎಕ್ಸಾಂಪಲ್ 250 crores ಹ್ಯಾವ್ ಬಿನ್ ಸ್ಯಾಂಕ್ಷನ್ ಫಾರ್ ಕೃಷಿ ಭಾಗ್ಯ. ಸೊ ನಿಮ್ಮ ಎಕ್ಸಾಮಲ್ಲಿ ಸೊ ವಾಟ್ ಇಸ್ ದಿಸ್ ಕೃಷಿ ಭಾಗ್ಯ ಸ್ಕೀಮ್, ಏನಿದು? ಸೊ ಅದರಲ್ಲಿ ಐತ ಡೈರೆಕ್ಟ್ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಕ್ ಆರ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್. ಫಾರ್ ಎಕ್ಸಾಂಪಲ್, ದಿಸ್ ಸ್ಕೀಮ್ ಇನ್ಕಾರ್ಪೊರೇಟ್ ಎಫೆಕ್ಟಿವ್ ರೈನ್ ವಾಟರ್ ಮ್ಯಾನೇಜ್ಮೆಂಟ್, ಆಯಿತಾ. ಇಟ್ ಇಸ್ ಅಪ್ಲಿಕೇಬಲ್ ಟು ವಿಚ್ ಏರಿಯಾ? ಇಟ್ ಇಸ್ ಫಾರ್ ಡ್ರೈ ಲ್ಯಾಂಡ್ ಫಾರ್ಮರ್ಸ್, ಆಯಿತಾ. ಇಟ್ ಈಸ್ ರೆವಲ್ಯೂಷನೈಸಿಂಗ್ ಕರ್ನಾಟಕ. ಎಷ್ಟು ತಾಲೂಕು, ಡಿಸ್ಟ್ರಿಕ್ಟ್, ಆಲ್ ದ್ಯಾಟ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮಿನೇಷನ್, ಆಯಿತಾ. ಸೊ ಅದರಲ್ಲಿ ಫೀಚರ್ಸ್ದು ಕೂಡ ಇದೆ, ಆಯಿತಾ. ಆಮೇಲೆ ವಾಟ್ ಇಸ್ ಜೀರೋ ಬೇಸ್ಡ್ ಬಜೆಟ್ ಫಾರ್ಮಿಂಗ್ ಅಂದರೆ ಏನು? ಇಟ್ ಇಸ್ ಅಗೇನ್ ರೆವಲ್ಯೂಷನೈಸಿಂಗ್ ಅಗ್ರಿಕಲ್ಚರ್. ಸೊ ವಾಟ್ ಇಸ್ ಇಟ್?
ಈಗ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ ದ ಬಜೆಟ್ ಹ್ಯಾಸ್ ಸ್ಯಾಂಕ್ಷನ್ 40 crores. ಸೊ ಅದಕ್ಕೆ ನೀವು ಏನದು ಅಂತ ಗೊತ್ತಿರಬೇಕಾಗುತ್ತೆ. ಸಿಮಿಲರ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್, ವಾಟ್ ಇಸ್ ಇಟ್, ವಾಟ್ ಇಸ್ ಫ್ಯೂಚರ್, ಇಲ್ಲಿ ಮೀನ್ಸ್ ರಿಲೇಟೆಡ್ ಕ್ವೆಶನ್ಸ್ ಕೂಡ ಮಧ್ಯದಲ್ಲಿರುತ್ತೆ, ಲೈಕ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು, ವಾಟ್ ಆರ್ ದ ವೇರಿಯಸ್ ಇನ್ಸ್ಟಿಟ್ಯೂಷನ್. ಸೊ ಡೀಟೇಲ್ ಆಗಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಸ್ಕೀಮ್ ಬೇರೆ ಇದೆ ಫಾರ್ ಪ್ರಮೋಟಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಲೈಕ್ ಸಾವಯವ ಭಾಗ್ಯ ಯೋಜನೆ ಅಂತ. ಸೊ ಅದು ಏನು, ಅದ್ರದ್ದು ಇಂಪಾರ್ಟೆಂಟ್ ಫೀಚರ್ಸ್ ಏನು, ಮತ್ತು ವಾಟ್ ಆರ್ ದ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಸಾವಯವ ಭಾಗ್ಯ ಯೋಜನೆ, ಅದು ಕೂಡ ಇಟ್ ಈಸ್ ಎಕ್ಸ್ಪ್ಲೇನ್ಡ್ ಹಿಯರ್. ಸಿಮಿಲರ್ಲಿ ಈಗ 145 crores ಹ್ಯಾವ್ ಬೀನ್ ಸ್ಯಾಂಕ್ಷನ್ಡ್ ಇನ್ ದ ಬಜೆಟ್ ಫಾರ್ ಇಸ್ರೇಲಿ ಮಾಡೆಲ್ ಫಾರ್ಮಿಂಗ್. ಇಸ್ರೇಲಿ ಮಾಡೆಲ್ ಫಾರ್ಮಿಂಗ್ ಅಂದರೆ ಏನಂತಲೂ ಕೇಳ್ಬೋದು. ಸೊ ಮೇನ್ಸಲ್ಲಿ ಕೂಡ ವಾಟ್ ಇಸ್ ಇಸ್ರೇಲಿ ಫಾರ್ಮಿಂಗ್, ವಾಟ್ ಇಸ್ ದಿ ಅಡ್ವಾಂಟೇಜ್ ಕೇಳ್ಬೋದು. ಆರ್ ಇನ್ ಪ್ರಿಲಿಮ್ಸ್ ವಿತ್ ರೆಸ್ಪೆಕ್ಟ್ ಟು ಇಸ್ರೇಲಿ ಮಾಡೆಲ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಯು ಕ್ಯಾನ್ ಬಿ ಆಸ್ಕ್ ಕ್ವೆಶನ್. ಸೊ ವಾಟ್ ಇಸ್ ಇಟ್, ಡೀಟೇಲ್ ಆಗಿ ವಿ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೇನ್. ಸೊ ಐಡಿಯಾ ಏನಂದರೆ, ನೀವು ಬಜೆಟನ್ನು ಓದ್ಕೊಂಡು ಇಂಟರ್ನೆಟ್ ಅದು ಇದು ಅಂತ ಟೈಮ್ ವೇಸ್ಟ್ ಮಾಡೋ ಬದಲು, ವಿ ಹ್ಯಾವ್ ಆಲ್ರೆಡಿ ಡನ್ ದ ರಿಸರ್ಚ್, ಪ್ರೊವೈಡೆಡ್ ಯು ಮೆಟೀರಿಯಲ್, ನೀವೇನು ಮಾಡಬೇಕು, ಯು ಜಸ್ಟ್ ಹ್ಯಾವ್ ಟು ರೀಡ್. ಸಿಮಿಲರ್ಲಿ ಈಗ ರೀಸೆಂಟಾಗಿ ನ್ಯೂ ಸ್ಕೀಮ್ ಕಾಲ್ಡ್ ಆ್ಯಸ್ ದಿ ರೈತ ಸಿರಿ ಅಂತ ಒಂದು ಫಾರ್ ಪ್ರಮೋಟಿಂಗ್ ಮೈನರ್ ಮಿಲೆಟ್ಸ್ ಹ್ಯಾವ್ ಬೀನ್ ಅನೌನ್ಸ್ಡ್ ಇನ್ ದ ಬಜೆಟ್. ಸೊ ದಿಸ್ ಸ್ಕೀಮ್ ವಿಲ್ ಬಿ ಗ್ರ್ಯಾಂಡಿಂಗ್ ಅರೌಂಡ್ 10 crores. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ಸೊ ದೇ ಗಿವಿಂಗ್ ಅ ಕ್ಯಾಶ್ ಇನ್ಸೆಂಟಿವ್ ಆಫ್ ರುಪೀಸ್ 1000 ಪರ್ ಹೆಕ್ಟೇರ್ ಅಂಡರ್ ದಿಸ್ ಸ್ಕೀಮ್. ಸೊ ಅದರದ್ದು ಡೀಟೇಲ್ಸ್ ಇಲ್ಲಿದೆ, ಯು ಕ್ಯಾನ್ ರೀಡ್ ಇಟ್. ಸೊ ಅಗೇನ್ ವೆರಿ ಇಂಪಾರ್ಟೆಂಟ್, ಇದು ಸುಮ್ಮನೆ, ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್. ರೈತ ಸಿರಿ ಇಸ್ ರಿಲೇಟೆಡ್ ಟು ವಿಚ್ ಕ್ರಾಪ್, ಮೈನರ್ ಮಿಲೆಟ್, ಸೀರಿಯಲ್ಸ್, ಮೇಜರ್ ಮಿಲೆಟ್, ಆ ಥರ ಯು ಕ್ಯಾನ್ ಬಿ ಆಸ್ಟ್ ಅವರ್ ಕ್ಯಾಶ್ ಕ್ರಾಪ್ಸ್ ಅಂತ ಕೇಳ್ಬೋದು. ಸೊ ಆನ್ಸರ್ ಆಪ್ಷನ್ ವುಡ್ ಬಿ ಮೈನರ್ ಮಿಲೆಟ್ಸ್. ಓಕೆ, ಸಿಂಪಲ್ ಕ್ವೆಶನ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೀಸ್ ಪರ್ಟಿಕ್ಯುಲರ್ ಟಾಪಿಕ್ಸ್. ಓಕೆ, ಸಿಮಿಲರ್ಲಿ 5 crores ಹ್ಯಾವ್ ಬಿನ್ ಗಿವನ್ ಫಾರ್ ಕರಾವಳಿ ಪ್ಯಾಕೇಜ್. ಓಕೆ, 368 crores ಗ್ರ್ಯಾಂಟ್ ಹ್ಯಾಸ್ ಬಿನ್ ಗಿವನ್ ಫಾರ್ ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆ, ಸೊ ಡ್ರಿಪ್ ಇರಿಗೇಷನ್. ಸೊ ಈ ಡ್ರಿಪ್ ಇರಿಗೇಷನ್ ಅಂದರೆ ಏನು, ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್, ವಾಟ್ ಆರ್ ದ ಅಡ್ವಾಂಟೇಜ್, ವಾಟ್ ಆರ್ ದ ಚಾಲೆಂಜಸ್ ಆಫ್ ಡ್ರಿಪ್ ಇರಿಗೇಷನ್, ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಪ್ರೋಗ್ರಾಮ್ಸ್ ಇದೆ ಡ್ರಿಪ್ ಇರಿಗೇಷನ್ದು, ಅದೆಲ್ಲ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮಿನೇಷನ್ ಆಲ್ಸೋ ಆ ಥರ. ಸೊ ಅನದರ್, ಇಫ್ ಯು ಸಿ ದ 10th ಅನೌನ್ಸ್ಮೆಂಟ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್, ಅ ಗ್ರ್ಯಾಂಟ್ ಆಫ್ 5 crore ಹ್ಯಾಸ್ ಬೀನ್ ಗಿವನ್ ಟು ಅಪ್ಗ್ರೇಡ್ ಸ್ಟೇಟ್ ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿ. ಸೊ ಆವಾಗ ಸ್ಟೇಟ್ ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿ ಏನು ಅಂತ ಕೇಳ್ತಾರೆ, ಸೊ ವೆನ್ ವಾಸ್ ಇಟ್ ಎಸ್ಟಾಬ್ಲಿಷ್ಡ್ ಅಂತ ಕೇಳ್ಬೋದು, ವಾಟ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ ಇಸ್ ಇಟ್, ಇಸ್ ಇಟ್ ಸ್ಟ್ಯಾಚುಟರಿ ಬಾಡಿ ಆರ್ ಇಸ್ ಇಟ್ ಅಂಡರ್ ದ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್. ಸೊ ಇಟ್ ಇಸ್ ಅ ಆಟೋನಾಮಸ್ ಬಾಡಿ. ಓಕೆ, ಸೊ ಸೆಟಪ್ ಅಂಡರ್ ದ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960. ಒಬ್ಜೆಕ್ಟಿವ್ ಏನು, ಓಕೆ, ಸ್ಕೋಪ್ ಏನು, ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಆಸ್ಕ್ ಇನ್ ಯುವರ್ ಎಕ್ಸಾಮ್, ಬಿಕಾಸ್ ಬಜೆಟಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದರ ವೇರಿಯಸ್ ಅದರ್ ಥಿಂಗ್ಸ್ ಆಲ್ಸೋ ಆರ್ ದೇರ್. ಸಿಮಿಲರ್ಲಿ ಹಾರ್ಟಿಕಲ್ಚರಲ್ಲಿ ಏನೇನು ಮಾಡಿದ್ದಾರೆ, ಓಕೆ, ಸೊ ಸಮ್ ಫ್ಯಾಕ್ಟ್ಸ್ ಲೈಕ್ ಕರ್ನಾಟಕಸ್ ಎಕ್ಸ್ಪೋರ್ಟ್ ಇನ್ ದ ಇನ್ ವರ್ಲ್ಡ್ ಎಕ್ಸೆಟ್ರಾ, ಆಲ್ ದ್ಯಾಟ್ ಇಸ್ ಸಮ್ ಇನ್ಫಾರ್ಮೇಷನ್ ಬಾಕ್ಸ್ ಅಬೌಟ್ ಹಾರ್ಟಿಕಲ್ಚರ್ ಬರೆದಿದ್ದೀವಿ, ವಿಚ್ ಇಸ್ ವೆರಿ ರಿಲೆವೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆಮೇಲೆ ಸಿರಿಕಲ್ಚರ್, ಸೊ ಸಿರಿಕಲ್ಚರ್ಗೆ ಏನೇನು ಮಾಡಿದ್ದಾರೆ, ಸಮ್ ಫ್ಯಾಕ್ಟ್ಸ್ ಅಬೌಟ್ ದ ಸಿರಿಕಲ್ಚರ್ ಇಂಡಸ್ಟ್ರಿ, ಮತ್ತು ಸಿರಿಕಲ್ಚರ್ ಸೆಕ್ಟರ್ ಇನ್ ಕರ್ನಾಟಕ ಅದ್ರ ಬಗ್ಗೆ ಇನ್ ಮೇನ್ಸ್ ದೇ ಕ್ಯಾನ್ ಬಿ ಆಸ್ಕ್ಡ್, ಲೈಕ್ ಸಿರಿಕಲ್ಚರ್ ಮೈಸೂರು ಸಿಲ್ಕ್ ಅಂದರೆ ಏನು, ಅದರದ್ದು ಡೀಟೇಲ್ಸ್ ಬರೀರಿ. ಸೊ ಸಮಥಿಂಗ್ ಲೈಕ್ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಯುವರ್ ಮೀನ್ಸ್. ಓಕೆ, ಸೊ ರೈಟ್ ಅ ಶಾರ್ಟ್ ನೋಟ್ ಆನ್ ಸಿರಿಕಲ್ಚರ್ ಇನ್ ಕರ್ನಾಟಕ ಅಂತ ಕೇಳ್ಬೋದು. ಓಕೆನಾ, ಸೊ ಲೈಕ್ ದ್ಯಾಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ದೆನ್ ಆ್ಯನಿಮಲ್ ಹಸ್ಬೆಂಡ್ರಿ, ಸೊ ಮಂಡ್ಯ ಶೀಪ್ ಬ್ರೀಡ್ ಅಂದರೆ ಏನು, ಲಾಸ್ಟ್ ಟೈಮ್ ದ್ಯಾಡ್ ಆಸ್ಟ್ ಇನ್ ಮೀನ್ಸ್. ಸೊ ಕರ್ನಾಟಕದ ವೇರಿಯಸ್ ಶೀಪ್ ಬ್ರೀಡ್ನಕ್ಕೆ ಎಕ್ಸ್ಪ್ಲೈನ್ ಮಾಡಿ ಅಂತ ಮೀನ್ಸಲ್ಲಿ ಕೇಳಿದರು. ಓಕೆ, ದೆನ್ ಸಮಥಿಂಗ್ ರಿಲೇಟೆಡ್ ಟು ದಿಸ್ ಮಿಲ್ಕ್ ಸೆಕ್ಟರ್, ಸೊ ಕ್ಷೀರಭಾಗ್ಯ ಸ್ಕೀಮ್, ವೆರಿ ಸಿಂಪಲ್, ಕ್ಷೀರಭಾಗ್ಯ ಇಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ಬೋದು, ಆರ್ ವಿತ್ ರೆಸ್ಪೆಕ್ಟ್ ಟು ಕ್ಷೀರಭಾಗ್ಯ ವಾಟ್ ಆರ್ ದ ವೇರಿಯಸ್ ಐ ಮೀನ್ ಫೀಚರ್ಸ್ ಎಕ್ಸ್ಪ್ಲೇನ್ ದ್ಯಾಟ್ ಅಂದರೆ ಏನು. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2013 ಫಾರ್ ವಾಟ್, ಫಾರ್ ಪ್ರೊವೈಡಿಂಗ್ ಮಿಲ್ಕ್, ಫಾರ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಸ್ಕೂಲ್ ಚಿಲ್ಡ್ರನ್, ಡಿಸ್ಟ್ರಿಬ್ಯೂಷನ್ ಆಫ್ ಮಿಲ್ಕ್, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಬೋತ್ ದ ಚಿಲ್ಡ್ರನ್ ಆಸ್ ವೆಲ್ ಆ್ಯಸ್ ದಿ ಮಿಲ್ಕ್ ಯೂನಿಯನ್ಸ್. ಓಕೆ, ಸೊ ಇನ್ಕ್ರೀಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಡಿಮಾಂಡ್. ಸೊ ಕರ್ನಾಟಕ ದ ಫಸ್ಟ್ ಸ್ಟೇಟ್
you know, to provide milk for children for 5 days a week. So these are all important flagship schemes. Adukoskara, they are going to ask these questions in your examination. But the animal husbandry related to that, has no forage disease there. So 5 crore grant has been given for Kasnur forage disease vaccination. So KFD andre, you know, it's a tick-borne disease. Okay, what virus it is. Will be become very important. So adnella othkoli. Similarly, fishery sector, matte idralli what is matsya ashraya scheme, okay, related to fisheries, adella detail agi you have to read. Similarly, cooperative society, okay, so what is raita kazane scheme? So it is a revolving fund to provide minimum support price of 12 notified farm crops. Okay, so it's recently been announced in the Sun. 50 crores has been for implementation of price deficiency payment scheme for onion, potato and tomato products. Okay, so so this price deficiency, what is it? Okay, and why is it important? So mains al kuda is important, prelims al kuda it is important. Again, you interview kodta idru no, so if they ask agricultural distress andre eno anta, so avaga you'll have to explain that okay, these measures have been taken by the government. So price deficiency payment scheme anta und announce madidare adenu anta they might ask you. So under this, farmers are proposed to be compensated for the difference between the government announced MSP for select crops and their actual market price. So for crops such as rice and wheat, there is MSP, okay, will continue. For other targeted crops, price deficiency payment will be made. Okay, so atara, you know, so it will reduce the need for government to actually produce, procure crops. Difference between the support and market price can instead simply be paid in the cash to the farmer. So atara, you just see the advantages, okay, and why it is being introduced. Then if you come down again, there are so many other things that has been introduced. So to help, it is very important. So you can name interviewly, nimge kelbodu farmer suicide aagta ide, so what is being done? So other than loan waivers, Karnataka government has proposed to implement a debt relief commission in Karnataka on the basis of Kerala model. So Kerala model of debt commission andre enu anta we should know. So the Kerala model of debt relief commission, which was set up when there were a lot of suicides that was happening in the state of Kerala because of loans and farmer distress, right? So they set up a law, okay, and this law came into force in 2007 and it has been very successful loan waiver ginta idu has been more successful than the, even Karnataka government is planning to implement this particular program. So under the Kerala model initiative, a 7-member team of farmers, legal experts, farm economists, political appointees and others, they go to the village to village, speak to the farmer, screen their loan portfolio and decide the quantum of relief. So they'll go screen each farmer, okay, and our eligible idre matra, they will get relief from that particular at that point of time. So it is more sustainable and the government of Karnataka also is planning to implement this debt relief commission. So that detail lagi nodkoli. Similarly, some Raita Samparka Kendra, Adandre, etc. You can also study. So forest environmentally, we have given 5 crore grant to remove Lantana mate Eupatorium weed anta. So this is a invasive species. So invasive species andre eno, other detail ide, what are the examples, what is the harm, etc. We need to know about it. Then air pollution ge kuda, lot of things have been done. So noise pollution gagli, water pollution gagli, air pollution gagli, lot of fund has been granted in this particular budget considering the environmental pollution that we are suffering from, especially our cities. So we have also come up, we have this environment management and policy research institution. So our kuda 2 crore grant for climate challenge strategic knowledge center to take up research and study issues related to climate change. So climate change in the lot of agricultural distress ugly, our coastal area getting inundated ugly, monsoon getting affected,
ಆಲ್ ದೀಸ್ ಆರ್ ಇಂಪ್ಯಾಕ್ಟಿಂಗ್ ಅವರ್ ಸೊಸೈಟಿ ಅವರ್ ಎಕಾನಮಿ. ಸೊ ಅದಕ್ಕೋಸ್ಕರ ರಿಸರ್ಚ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಆಗಲಿ, ಹೌ ಟು ಡೀಲ್ ವಿತ್ ಇಟ್, ಫಾರ್ ದ್ಯಾಟ್ ವಿ ಹ್ಯಾವ್ ಅ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್. ಅದಕ್ಕೂ ಕೂಡ ಫಂಡ್ ಹ್ಯಾಸ್ ಬೀನ್ ಸ್ಯಾಂಕ್ಷನ್ ಬೈ ಅವರ್ ಗವರ್ಮೆಂಟ್. ಆಮೇಲೆ ವಾಟರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ಗೆ ಏನೇನು ಮಾಡ್ತಾ ಇದ್ದಾರೆ, ಆಮೇಲೆ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ಗೆ ಕರ್ನಾಟಕ ಗವರ್ಮೆಂಟಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಆಲ್ ದ್ಯಾಟ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್, ಕನ್ಸಿಡರಿಂಗ್ ದ ಇಂಪಾರ್ಟೆನ್ಸ್ ಆಫ್ ಪೊಲ್ಯೂಷನ್ ಇನ್ ದಿ ಕರೆಂಟ್ ಕಾಂಟೆಕ್ಸ್ಟ್. ನೆಕ್ಸ್ಟ್ ಕಮಿಂಗ್ ಟು ದಿ ಎಜುಕೇಷನ್. ಓಕೆ, ಸೊ ಮಾಡರ್ನೈಸೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ 10 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂಡರ್ ದ ಗುರುಚೇತನ ಪ್ರೋಗ್ರಾಮ್. ಸೊ ಗುರುಚೇತನ ಪ್ರೋಗ್ರಾಮ್ ಅಂದರೆ ಏನು? ಇಟ್ ಈಸ್ ಅ ಟೀಚರ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಅದರದ್ದು ಫೀಚರ್ಸ್ ಏನು ಎಕ್ಸೆಟ್ರಾ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್. ಆಯಿತಾ, ದೆನ್ ಸಿಮಿಲರ್ ಅದರ್ ಥಿಂಗ್ಸ್, ರೈಟ್ ಟು ಎಜುಕೇಷನ್. ಸೊ ರೈಟ್ ಟು ಎಜುಕೇಷನ್ ಅಂದರೆ ಅದರ ಎಕ್ಸ್ಪ್ಲೇನ್, ಐ ಮೀನ್ ಯು ವುಡ್ ಬಿ ನೋಯಿಂಗ್, ಬಟ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ SMC ಅಂತ ಒಂದಿದೆ, ಅ ಪ್ರಾವಿಷನ್ ವಿಚ್ ಇಸ್ ಪ್ರೊವೈಡೆಡ್ ಅಂಡರ್ Section 21 ಆಫ್ RTE ಆ್ಯಕ್ಟ್. ಸೊ ಅದರಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡಿದ್ದಾರೆ ಈ ಸಲ ಬಜೆಟಲ್ಲಿ, ಇಫ್ ಯು ಸಿ ಹಿಯರ್. ಸೊ ಅಂಡರ್ ದಿ SMC ರಿಪೋರ್ಟ್ ಕಾರ್ಡ್ ಹ್ಯಾಸ್ ಟು ಬಿ ಪ್ರೊವೈಡೆಡ್, ಓಕೆ, ಸೊ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ. ಸೊ ಅದನ್ನ ನೋಡ್ಕೊಳ್ಳಿ ವಾಟ್ ಆಲ್ ಇಟ್ ಇಸ್ ದೇರ್. ಓಕೆ, ಸೊ ವೇರಿಯಸ್ ಅದರ್ ಥಿಂಗ್ಸ್ ಲೈಕ್ ಸ್ಪರ್ಧಾ ಕಲಿ ಸ್ಕೀಮ್ ಅಂತ, ಟು ಅಂಡ್ ಬ್ರಿಂಗ್ ಔಟ್ ದ ಹಿಡನ್ ಟ್ಯಾಲೆಂಟ್ ಇನ್ ಗವರ್ಮೆಂಟ್ ಸ್ಕೂಲ್ಸ್, ಮತ್ತು ಪ್ರತಿಭಾ ಪುರಸ್ಕಾರ, ಓಕೆ, ವೇರಿಯಸ್ ಗ್ರ್ಯಾಂಡ್ಸ್ ಫಾರ್ ಅದರ್, ಮತ್ತು ಆಲೂರು ವೆಂಕಟರಾವ್ಗೆ ಸ್ಪೆಷಲ್ ಯುನೋ ಟು ಎಸ್ಟಾಬ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್, ಓಕೆ, ಇನ್ ದ ನೇಮ್ ಆಫ್ ಆಲೂರು ವೆಂಕಟರಾವ್ ಅಂತ ಸೆಟಪ್ ಆಗಿದೆ. ಸೊ ಸಿನ್ಸ್ ನೇಮ್ ಇಸ್ ಮೆನ್ಷನ್, ಸೊ ವಿಲ್ ಹ್ಯಾವ್ ಟು ನೋ ಹೂ ಇಸ್ ಆಲೂರು ವೆಂಕಟರಾವ್. ಐ ಮೀನ್ ನಿಮಗೆ ಹಿಸ್ಟ್ರಿಯಲ್ಲಿ ಓದಿರ್ತೀರಾ, ಯು ಆಲ್ ನೋ ಇಟ್. ಓಕೆ, ಸೊ ಸ್ವಲ್ಪ ಡೀಟೇಲ್ ಆಗಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಏನೇನು ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್, ಓಕೆ, ಅವರು ಏನೇನು ಬುಕ್ಸ್ ಆಗಲಿ ಏನೇನು ಮಾಡಿದ್ದಾರೆ ಅಂತ. ಸೊ ಹೀ ಈಸ್ ಫಿನಾಮಿನಲ್ ಲೀಡರ್ ಹೂ ಹ್ಯಾಸ್ ಬೀನ್ ಹೂ ಪ್ಲೇಡ್ ಅ ವೆರಿ ಆ್ಯಕ್ಟಿವ್ ರೋಲ್ ಇನ್ ವಾಟ್ ಕರ್ನಾಟಕ ಇಸ್ ಟುಡೇ. ಸೊ ಅದಕ್ಕೋಸ್ಕರ ಡೀಟೇಲ್ ಆಗಿ ಇಟ್ ಈಸ್ ನೆಸೆಸರಿ ಫಾರ್ ಯು ಟು ನೋ. ಹೈಯರ್ ಎಜುಕೇಷನಲ್ಲಿ ಏನೇನು ಮಾಡಿದ್ದಾರೆ, ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಿ ಆರ್ ಟ್ರೈಂಗ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಷನ್ ಇನ್ ಕರ್ನಾಟಕ. ಸೊ ಅದಕ್ಕೆ ಇನ್ಫೋಸಿಸ್ ಆಗಲಿ ಬೇರೆಯವರು ಹ್ಯಾವ್ ಬಿನ್ ಹೆಲ್ಪಿಂಗ್ ಅಸ್. ಓಕೆ, ಸೊ ನೆಕ್ಸ್ಟ್ ಜನರೇಷನ್ ಲರ್ನಿಂಗ್ ಸೊಲ್ಯೂಷನ್ ಅಂತ ವಿ ಆರ್ ಟ್ರೈಂಗ್ ಟು ಪ್ರಮೋಟ್ ಯುನೋ ಟೆಕ್ನಾಲಜಿ ಬೇಸ್ಡ್ ಹೈಯರ್ ಎಜುಕೇಷನ್ ಲರ್ನಿಂಗ್. ಸೊ ಅದು ಏನು, ಅದ್ರದ್ದು ಫೀಚರ್ಸ್ ಆ್ಯಂಡ್ ಆಲ್ ಯು ಹ್ಯಾವ್ ಟು ಸ್ಟಡಿ. ಮತ್ತು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಇಫ್ ಯು ರಿಮೆಂಬರ್ ನಮ್ಮ ಕರೆಂಟ್ ಅಫೇರಲ್ಲಿ ವಿ ಹ್ಯಾಡ್ ಗಿವನ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಒಂದು ಸ್ಕೀಮ. ಸೊ ಅದೆಲ್ಲ ಡೀಟೇಲ್ ಆಗಿವೆ, ಪ್ರಾಬಬ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಆಲ್ ಸ್ಟೇಜಸ್, ಎಲ್ಲ ಎಕ್ಸಾಮಲ್ಲೂ ಇದ್ರ ಬಗ್ಗೆ ಕೇಳ್ಬೋದು. ಸೊ ಯಾರು ಎಲಿಜಿಬಲ್, ಯಾವ ರೀತಿ ಅವ್ರನ್ನ ಯುನೋ ದೇ ವಿಲ್ ಟ್ರೈ ಟು ಸೆಲೆಕ್ಟ್ ದೆಮ್, ಎಲಿಜಿಬಿಲಿಟಿ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಡೀಟೇಲ್ ಆಗಿ ವಿ ಹ್ಯಾವ್ ಗಿವನ್. ಸೊ ಮೆನಿ ಅದರ್ ಥಿಂಗ್ಸ್ ರಿಲೇಟೆಡ್ ಟು ಹೆಲ್ತ್ ವಿ ಹ್ಯಾವ್ ಸೆಟಪ್. ಓಕೆ, ಕ್ಯಾಸನೂರ್ ಫಾರೆಸ್ಟ್ ಆಗಲೇ ಮೆನ್ಷನ್, ಐ ಮೀನ್ ಯುನೋ ವಾಟ್ ಇಟ್ ಈಸ್, ವೇರ್ ಇಟ್ ಈಸ್ ಫೌಂಡ್. ಸೊ ಬಿಕಾಸ್ ರಿಸರ್ಚ್ ಆ್ಯಂಡ್ ಟ್ರೀಟ್ಮೆಂಟ್ ಯೂನಿಟ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ 5 ಕ್ರೋರ್ ಕೊಟ್ಟಿದ್ದಾರೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ನ ರಿಸರ್ಚ್ ಮಾಡೋದಕ್ಕೆ. ಸೊ ವಾಟ್ ಈಸ್ ಇಟ್, ಅದು ಡೀಟೇಲ್ ಆಗಿ ವಿ ಹ್ಯಾವ್ ಗಿವನ್. ಓಕೆ, ಸೊ ಮೆನಿ ಅದರ್ ಥಿಂಗ್ಸ್. ಆಮೇಲೆ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಲ್ಲೂ ಕೂಡ ವೇರಿಯಸ್ ಅದರ್ ಥಿಂಗ್ಸ್ ವಿ ಹ್ಯಾವ್ ಮೆನ್ಷನ್. ಸೊ ಲೈಕ್ ಈಗ ಚೀಫ್ ಮಿನಿಸ್ಟರ್ಸ್ ಮಾತೃಶ್ರೀ ಸ್ಕೀಮ್, ಅದಂದರೆ ಏನು, ವಾಟ್ ಆರ್ ದ ವಾಟ್ ಆರ್ ಗಿವಿಂಗ್, 6,000 ಫೈನಾನ್ಷಿಯಲ್ ಸಪೋರ್ಟ್ ಇಸ್ ಗಿವನ್, 1,000 ಮಂತ್ಲಿ ಬಿಫೋರ್ ದ ಪ್ರೆಗ್ನೆನ್ಸಿ ಫಾರ್ 3 ಮಂತ್ಸ್, ಆಮೇಲೆ ಪ್ರೆಗ್ನೆನ್ಸಿ ಆದಮೇಲೆ 1,000 rupees ಆಫ್ಟರ್ 3 ಮಂತ್ಸ್. ಸೊ ಬೇಸಿಕಲಿ ಟು ಇಂಪ್ರೂವ್ ದ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ದ ಪ್ರೆಗ್ನೆಂಟ್ ಮದರ್. ಸೊ ತಾಯಿ ಇಫ್ ಶೀ ಈಸ್ ಹೆಲ್ದಿ, ದ ಬೇಬಿ ಆಲ್ಸೋ ಈಸ್ ಗೋಯಿಂಗ್ ಟು ಬಿ ಹೆಲ್ದಿ. ಸೊ ಆ ರೀತಿಯಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಸ್ಕೀಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ದೆನ್ ಇಫ್ ಯು ಕಮ್ ವೇರಿಯಸ್ ಅದರ್ ಸ್ಕೀಮ್ಸ್ ಆಲ್ಸೋ ವಿ ಹ್ಯಾವ್ ಎಕ್ಸ್ಪ್ಲೇನ್ ರಿಲೇಟೆಡ್ ಟು ಚೈಲ್ಡ್ ಆ್ಯಂಡ್ ವಿಮೆನ್ ವೆಲ್ಫೇರ್. ಸೊ ಮಾತೃಪೂರ್ಣ ಸ್ಕೀಮ್, ಕ್ಷೀರಭಾಗ್ಯ ಸ್ಕೀಮ್, ಸೃಷ್ಟಿ ಸ್ಕೀಮ್, ಮಾತೃವರ್ಧನ ಸ್ಕೀಮ್, ಇದೆಲ್ಲ ಅದರದ್ದೆಲ್ಲ ಡೀಟೇಲ್ಸ್ ಯು ಹ್ಯಾವ್ ಟು ಸ್ಟಡಿ. ಸಿ ಆಲ್ ದೀಸ್ ಎಕ್ಸ್ಪ್ಲನೇಷನ್ ಬೇಕಾಗಲ್ಲ, ಯು ಹ್ಯಾವ್ ಟು ರೀಡ್ ಆ್ಯಂಡ್ ಟ್ರೈ ಟು ರಿಮೆಂಬರ್ ದೀಸ್ ಪಾಯಿಂಟ್ಸ್. ಒಂದು ಸೋರ್ಸ್ ಸಿಕ್ಕಿದ್ರೆ ಯು ವಿಲ್ ಬಿ ಡೆಫಿನೆಟ್ಲಿ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಡ್. ಸೊ ದಟ್ ಇಸ್ ಅ ಐಡಿಯಾ. ಸೊ ನಾವು ಏನು ಮಾಡಿದ್ದೀವಿ, ವಿ ಹ್ಯಾವ್ ಕಂಪೈಲ್ಡ್ ಆಲ್ ದೀಸ್ ಥಿಂಗ್ಸ್ ಸೊ ದಟ್ ನಿಮಗೆ ಜಾಸ್ತಿ ಹಾರ್ಡ್ ವರ್ಕ್ ಬೇಡ, ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ಯು ವಿಲ್ ಬಿ ಏಬಲ್ ಟು ಕ್ಲಿಯರ್ ದಿ ಎಕ್ಸಾಮ್. ಸೊ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ಬ್ಯಾಕ್ವರ್ಡ್ ವೆಲ್ ಸ್ಕೀಮ್ಸ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಲುಕ್ ಇನ್ ಟು ದ ಬಜೆಟ್ ದಿಸ್ ಟೈಮ್, ಸೊ ಇಲ್ಲಿ ಇಫ್ ಯು ಸಿ ಹಿಯರ್, ಸೊ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ವಿಶ್ವಕರ್ಮ ಕಮ್ಯುನಿಟಿ, ₹25 crores ಇಸ್ ಪ್ರೊವೈಡೆಡ್ ಫಾರ್ ದಮ್. ಸೊ ವಿಶ್ವಕರ್ಮಕ ಅಷ್ಟೇ ಗೊತ್ತಿಲ್ಲದೆ ಇರೋರಿಗೆ ವಾಟ್ ಈಸ್ ಇಟ್ ಅಬೌಟ್ ಇಟ್. ಸೊ ಕಲ್ಚರಲ್ ಕೂಡ
ಯುನೋ ಕರ್ನಾಟಕ ರಿಲೇಟೆಡ್ ಕಲ್ಚರಲ್ ಕೂಡ ಈ ಥರ ಕ್ವೆಶನ್ಸ್ ಕೇಳ್ಬೋದು, ಹೂ ಇಸ್ ಇಟ್, ವಾಟ್ ಆರ್ ದೇ ರಿಲೇಟೆಡ್ ಎಕ್ಸೆಟ್ರಾ ಅಂತ ಕೂಡ ಕೇಳ್ಬೋದು. ಓಕೆ, ನೆಕ್ಸ್ಟ್ ಮೈನಾರಿಟೀಸ್ ಆ್ಯಂಡ್ ವೆಲ್ಫೇರ್ ಹಜ್, ಅದು ಅದ್ರ ಬಗ್ಗೆ ಇಫ್ ಯು ಸಿ ಹಿಯರ್ ದೇರ್ ಇಸ್ ಅ ಮೆನ್ಷನ್ ಆಫ್ 10 crore ಫಾರ್ ಹಿಸ್ಟಾರಿಕಲ್ ಗುರು ನಾನಕ್ ಜೀರ ಗುರುದ್ವಾರ ವಿಚ್ ಇಸ್ ದೇರ್ ಇನ್ ಬೀದರ್. ಸೊ ಯಾರಿಗೆ ಇದು ಬೀದರಲ್ಲಿ ಇದೆ ಅಂತ ಗೊತ್ತಿಲ್ಲ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಿಕ್ ಹಿಸ್ಟಾರಿಕಲ್ ಶ್ರೈನ್ ಲೊಕೇಟೆಡ್ ಇನ್ ಬೀದರ್. ಸುಮಾರು ಜನರಿಗೆ ಇದು ಗೊತ್ತೇ ಇರಲಿಲ್ಲ. ಓಕೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ವೆನ್ ವಾಸ್ ಇಟ್ ಬಿಲ್ಟ್, ಆಮೇಲೆ ಅದರದ್ದು ಹಿಸ್ಟ್ರಿ ಕೂಡ ಇದೆ. ಸೊ ಅಲ್ಲಿ ದರ್ ವಾಸ್ ಡ್ರಾಟ್ ಅಂತೆ. ಸೊ ಡ್ರಾಟ್ ಇರುವಾಗ ದ ಗುರು ಕೇಮ್ ಬೈ ಆ್ಯಂಡ್ ಸೀಯಿಂಗ್ ದ ಮಿಸರಬಲ್ ಕಂಡೀಷನ್ಸ್ ಆಫ್ ದ ಪೀಪಲ್. ಓಕೆ, ಆ್ಯಂಡ್ ಅವರು ಎಷ್ಟೇ ಏನೋ ವೆಲ್ಗಳು ಎಲ್ಲ ಡಿಗ್ ಮಾಡಿದ್ರು ಅದರಲ್ಲಿ ನೀರು ಸಿಗ್ತಾ ಇರಲಿಲ್ಲ ಅಂತೆ. ಸೊ ಆಮೇಲೆ ಫೈನಲಿ ಗುರು ಕೇಮ್ ಆ್ಯಂಡ್ ಈ ಶಿಫ್ಟೆಡ್ ಅ ಸ್ಟೋನ್ ಆ್ಯಂಡ್ ರಿಮೂವ್ ಸಮ್ ರಬಲ್ ಫ್ರಮ್ ದ ಪ್ಲೇಸ್ ಆ್ಯಂಡ್ ಎಲ್ಲರೂ ಆಶ್ಚರ್ಯಕ್ಕೆ ಏನಾಯಿತು, ದೇ ಫ್ರೆಶ್ ವಾಟರ್ ಸ್ಟಾರ್ಟೆಡ್ ಟು ಫ್ಲೋ ಟು ದಿಸ್ ಡೇ ಆಲ್ಸೋ. ಸೊ ದೇರ್ ಫೋರ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ವೆರಿ ಹೋಲಿ ಆ್ಯಂಡ್ ಈಸ್ ವರ್ಷಿಪ್ಡ್ ಬೈ ಒನ್ ಆ್ಯಂಡ್ ಆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಆಯಿತಾ, ಆಮೇಲೆ ಹೌಸಿಂಗಲ್ಲಿ ವೇರಿಯಸ್ ಸೆಕ್ಟರ್, ಅರ್ಬನ್ ಹೌಸಿಂಗ್ ಆ್ಯಂಡ್ ಅದರ್ ಥಿಂಗ್ಸ್. ಆಯಿತಾ, ಹಳೆ ಸ್ಕೀಮ್ಸ್ ಕೂಡ ಮೆನ್ಷನ್ ಮಾಡಿದ್ವಿ, ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್, ದೇವರಾಜಸ್ ಹೌಸಿಂಗ್ ಸ್ಕೀಮ್ ಎಕ್ಸೆಟ್ರಾ. ಲೇಬರಲ್ಲಿ ಏನೇನು ಮಾಡಿದ್ದೀವಿ, ಓಕೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಸ್ಕೀಮ್ ಅಂತ ಇದೆ, ಸೊ ಅದಂದರೆ ಏನು ಎಕ್ಸೆಟ್ರಾ. ಬಜೆಟಲ್ಲಿ ಏನೇನು ಯುನೋ ಸ್ಯಾಂಕ್ಷನ್ ಮಾಡಿದ್ದಾರೆ, ಇಫ್ ಯು ಸಿ ಇಯರ್ ಸೆಲೆಬ್ರೇಷನ್ ಆಫ್ ಡ್ರೈವರ್ಸ್ ಡೇ ಟು ರೆಕಗ್ನೈಸ್ ದ ಸರ್ವಿಸ್ ಆಫ್ ಡ್ರೈವರ್ಸ್ ಇನ್ ದ ಡಿಸ್ಟ್ರಿಕ್ಟ್. ಆಯಿತಾ, ಸೊ ಅದು ಕೂಡ ಇಸ್ ಅ ನ್ಯೂ ಅನೌನ್ಸ್ಮೆಂಟ್ ಇನ್ ದ ಬಜೆಟ್. ಆಮೇಲೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ, ಸೊ ವಿ ಹ್ಯಾವ್ ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನೆ. ಆಯಿತಾ, ಅದಕ್ಕೆ 90 crore ಹ್ಯಾಸ್ ಬೀನ್ ಸ್ಯಾಂಕ್ಷನ್ಡ್. ಸೊ ವಾಟ್ ಈಸ್ ದ್ಯಾಟ್, ಅದರ ಡೀಟೇಲ್ಸ್ ಯು ವಿಲ್ ಹ್ಯಾವ್ ಟು ನೋ, ವಾಟ್ ಆಲ್ ದ ಫೀಚರ್ಸ್ ಆಫ್ ದ ಸ್ಕೀಮ್ಸ್ ಎಕ್ಸೆಟ್ರಾ. ಆಯಿತಾ, ಆಮೇಲೆ ಕರ್ನಾಟಕ ಕಲ್ಚರ್ ಕೂಡ ಇದೆ, ಲಾಟ್ ಆಫ್ ಥಿಂಗ್. ಓಕೆ, ಸೊ ಸ್ವಾಮೀಜಿ ಬಗ್ಗೆ ಅವ್ರ ಡೀಟೇಲ್ಸ್ ಎಕ್ಸೆಟ್ರಾ. ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಅನ್ನಭಾಗ್ಯ ಸ್ಕೀಮ್, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತಿಯಲ್ಲಿ, ಸೊ ಡಿಕ್ಲೇರಿಂಗ್ 2019 ಆ್ಯಸ್ ದ ಜಲವರ್ಷ, ಓಕೆ, ಫಾರ್ ಕನ್ಸರ್ವೇಷನ್ ಆಫ್ ವಾಟರ್. ಸೊ ಯು ಕ್ಯಾನ್ ದೇ ಕ್ಯಾನ್ ಆಸ್ಕ್ ಇನ್ ದಿ ಎಕ್ಸಾಮ್, ಸೊ ಜಲವರ್ಷ ಯಾವ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, 2019 ಈಸ್ ಸೆಲೆಬ್ರೇಟೆಡ್ ಆಸ್ ವಾಟ್ ಡೇ ಅಂತ, ವಾಟ್ ಇಯರ್ ಅಂತ ಕೇಳ್ಬೋದು. ಓಕೆ, ಇದರ ರೂರಲ್ ಡೆವಲಪ್ಮೆಂಟ್ ಮತ್ತು ಪ್ಲ್ಯಾನಿಂಗ್, ಸೊ ಪ್ಲ್ಯಾನಿಂಗ್ ಬಾಡಿ, ಸೊ ಮಲ್ನಾಡ್ ಏರಿಯಾ ಬಯಲುಸೀಮೆ ಡೆವಲಪ್ಮೆಂಟ್, ಲೆಜಿಸ್ಲೇಟರ್ಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅದಂದರೆ ಏನು, ಆರ್ಟಿಕಲ್ 371J ಎಕ್ಸ್ಪ್ಲನೇಷನ್. ಮತ್ತು ಬೆಂಗಳೂರು ಸಿಟಿಗೋಸ್ಕರ, ಓಕೆ, ಸೊ ವಾಟ್ ಆಲ್ ಹ್ಯಾಸ್ ಬೀನ್ ಡನ್ ಫ್ರಮ್ ದರ್ ಮೊಬಿಲಿಟಿ ಎಕ್ಸೆಟ್ರಾ, BBMPಯಲ್ಲಿ ಏನು ಮಾಡ್ತಾ ಇದ್ದಾರೆ, ಆಮೇಲೆ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ಗೆ ಏನೇನು ಮಾಡಿದ್ದಾರೆ, ಗ್ರೀನ್ ಲಿಂಕ್ ಪ್ರೋಗ್ರಾಮ್ ಅಂದರೆ ಏನು, ಸೊ ಆಲ್ ದೀಸ್ ಆರ್ ಅನೌನ್ಸ್ಡ್ ಇನ್ ದ ಬಜೆಟ್. ಆಯಿತಾ, ಕಾವೇರಿ ವಾಟರ್ ಸಪ್ಲೈ, ಸೊ ಅದರಲ್ಲಿ ಡಿಫ್ರೆಂಟ್ ಫೇಸಸ್ ಆಫ್ ಕಾವೇರಿ ವಾಟರ್ ಸಪ್ಲೈ, ದ ಕರೆಂಟ್ ಪ್ಲ್ಯಾನ್ ಏನು, ಸೊ ಜಾಪನೀಸ್ ಕಾಂಟ್ರಿಬ್ಯೂಷನ್ನು ಇದೆ, ಸೊ ಗ್ರ್ಯಾಂಟ್ ಆಫ್ 500 crore ಇನ್ 2019 ಫಾರ್ ಸ್ಟೇಜ್ 5 ಆಫ್ ಕಾವೇರಿ ವಾಟರ್ ವಿತ್ ದ ಹೆಲ್ಪ್ ಆಫ್ ಜಾಪನೀಸ್ ಏಡ್ ಏಜೆನ್ಸಿ. ಆಯಿತಾ, ಆಮೇಲೆ ಕರ್ನಾಟಕ ಅರ್ಬನ್ ಎನರ್ಜಿಯಲ್ಲಿ ಕೂಡ ಕುಟೀರ ಜ್ಯೋತಿ ಪ್ರೋಗ್ರಾಮ್ಗೆ ಸೊ ಮಚ್ ಹ್ಯಾಸ್ ಬೀನ್ ಸ್ಯಾಂಕ್ಷನ್, ಸೊ ಅದಂದರೆ ಏನು ಎಕ್ಸೆಟ್ರಾ. ಸೋಲಾರ್ ಪಾಲಿಸಿ, ಕರ್ನಾಟಕದ ಸೋಲಾರ್ ಪಾಲಿಸಿ, ಇಟ್ಸ್ ನಾಟ್ ದೇರ್ ಇನ್ ದ ಬಜೆಟ್ ಬಟ್ ವಿ ಹ್ಯಾವ್ ಯುನೋ ಫೋಕಸ್ಡ್ ಇಟ್ ಹಿಯರ್ ಬಿಕಾಸ್ ದೇರ್ ಇಸ್ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಕನ್ಸಿಡರಿಂಗ್ ದ ಮೆನ್ಷನ್ ಇನ್ ದ ಬಜೆಟ್. ಓಕೆ, ಪಬ್ಲಿಕ್ ವರ್ಕ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸಲ್ಲಿ ಸೆವರಲ್ ಥಿಂಗ್ಸ್ ಹ್ಯಾವ್ ಬೀನ್ ಅನೌನ್ಸ್ಡ್. ಕರ್ನಾಟಕ ಉದ್ಯೋಗ ಮಿತ್ರ, ಓಕೆ, ಮೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಂಡ್ ಆಲ್ ದ್ಯಾಟ್. ಬಯೋಟೆಕ್ನಾಲಜಿಲಿ ಪರ್ಫಾರ್ಮೆನ್ಸ್, ಎಲೆಕ್ಟ್ರಾನಿಕ್ ITಯಲ್ಲಿ ಏನೇನು ಪರ್ಫಾರ್ಮೆನ್ಸ್, ITAS ಅಲ್ಲಿ, ಇ ಗವರ್ನೆನ್ಸಲ್ಲಿ ಇಫ್ ಯು ಸಿ ಹಿಯರ್, ಸೊ ಯುನೋ ಇ ಗವರ್ನೆನ್ಸ್ ಪ್ರಮೋಟ್ ಮಾಡೋದಕ್ಕೆ ವಿ ಹ್ಯಾವ್ ಸೆಟಪ್, ವಿ ಆರ್ ಗಿವಿಂಗ್ ಲಾಟ್ ಆಫ್ ಬ್ರ್ಯಾಂಡ್ಸ್. ಸೊ ಅದರಲ್ಲಿ ಇಫ್ ಯು ಸಿ ಹಿಯರ್ ವಿ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಇ ಆಫೀಸ್ ಅಂತ. ಸೊ ಇ ಆಫೀಸ್ ವಾಸ್ ಲಾಂಚ್ಡ್ ಇನ್ ಕರ್ನಾಟಕ ಸೆಕ್ರೆಟರಿಯೇಟ್ ಆನ್ 1st October 2018. ಸೊ ಈಗ ಮೇನ್ಸಲ್ಲಿ ಕೂಡ ಈ ಥರ ಕ್ವೆಶನ್ಸ್ ಕೇಳ್ಬೋದು, ರೈಟ್ ಅ ಸೇಲಿಯಂಟ್ ಫೀಚರ್ ಆಫ್ ಇ ಆಫೀಸ್ ಆ್ಯಂಡ್ ದ ಬೆನಿಫಿಟ್ಸ್ ಆಫ್ ಇ ಆಫೀಸ್. ಸೊ ವಾಟ್ ಈಸ್ ಇಟ್, ದ ಫೀಚರ್ಸ್ ಆ್ಯಂಡ್ ದ ಬೆನಿಫಿಟ್ಸ್ ಆಫ್ ಇ ಆಫೀಸ್ ವಿ ಹ್ಯಾವ್ ಮೆನ್ಷನ್. ಸೊ ನೋ ಅಬೌಟ್ ಇಟ್, ಪ್ರಿಲಿಮ್ಸ್ ಮೀನ್ಸ್ ಯು
even interview alone, if they are asking, okay, what is e-office? Because tomorrow you will become part of this, so you'll have to know what are the relevant topics about it. Tourism only, okay, information related tourism, public relationships, okay. But recent agi Republic Day ali, we showcased the Belgaum session of Indian National Congress. Other bagge details, so what is it, etc. Home Department, tax collection, GST, etc. You'll have to read. So, the budget we have tried to explain. It's almost all are very factual in nature. Wherever it requires explanation, we have done. So, definitely, you have to read. Around 55 pages. 55 pages of absolutely important. You can at least get 10-15 questions in any examination related to Karnataka. Other jotege, there are some other ongoing schemes which were not directly related to our budget. So adu kuda we have divided in this way. So women and children. So there will be various scheme, one stop center, Swadhara Gruha, Bhagya Lakshmi scheme, child tracking system, Udyogini scheme, Devadasi rehabilitation program, Chetana program, Chetana the LDI, so don't get confused, Yuva Yoga scheme, etc. There are economic survey, actually, our website, government websites, ministry website, and we have compiled it. A lot of effort have been put by my team, okay, other jotege, so that it will be easy for you guys to read. Amele social welfare schemes, several schemes have been mentioned here. Amele Anila Bhagya, Anna Bhagya, detail agi. Simple and ansute, but details exam only they can ask in different ways. A small mistake, 5 kg na 7 kg na anta confuse agachura go. So there is 7 kg of food grains, okay, and 35 kg. So exam 7 by 5, so you bada confuse agachura, 5 or 7 anta. So all these important programs, easy, simple, sumar sala kelidru no, you have to know it in hand. So one book nim kayal idre, multiple times if you read, mistakes kammi agutte. Then rural development schemes, several schemes are there. Okay, urban development schemes are mentioned, agricultural schemes, okay, Kshira Bhagya scheme, atara, smart schemes, Raita, Ganga Kalyana scheme, okay, minimum floor price, Kayakanidhi, Surya Raita scheme, Kere Sanjeevani scheme, amel other miscellaneous schemes also have been mentioned. Adar jotege important policies that are in news related to Karnataka government, like Karnataka I4 policy, Karnataka organic farming policy 2017, other detail information related to films, Karnataka electronic system design and manufacturing policy 2013, Karnataka startup policy. So Karnataka is one of the capital of startups, especially Bangalore is a capital city of startups in India. So what all we are doing to promote startups, so policy there, the Karnataka evaluation policy, only state to have this Karnataka evaluation, the first state to have evaluation policy, so another Karnataka biotechnology policy. All these are going to be very useful, okay, from prelims as well as from mains and interview point of view. Again, industrial policy. So different sources in the compile mandi, okay, it is going to be very, very useful. So idea is not to explain. Again, I'm telling you, idea is to give you an orientation. These things are important in prelims. Any exam in government of Karnataka exam, it becomes really important. Karnataka tourism policy 2015-20, Karnataka integrated public health policy 2017. Last again, 4th Finance Commission, again, salpa detail. So this way, around 93 pages is there. Actually, all the pages are absolutely important. Now, select maadi, unnecessary information nalla tegdiradike. It is very useful for your preparation. Definitely go through it. And you can, definitely it will be very useful for your examination. So, illi nanu enu explain madilla, just given you an orientation as to what you should not miss for your examination. I hope it is useful. Thank you for watching. So, I will come up with more videos to help you guide, to help you self-study. So, unnecessary detail agi, I don't want to. Nimge book idre, you will definitely read it and you will understand it. So, enen odbekunta in series videos alli, I will try to explain. So, signing off for now. Thank you all for watching. Have a good day.